ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಅಂದ್ರೆ ಹೆಚ್ಚಾನ ಹೆಚ್ಚು ಜನರಿಗೆ ಇಷ್ಟನೂ ಆಗೋದಿಲ್ಲ ಬಟ್ ಈ ಮೆಥಡ್ ಒಳಗೆ ನೀವು ಮಾಡಿದ್ರೆ ಕಹಿನೂ ಆಗೋದಿಲ್ಲ ಇಷ್ಟಪಡದೆ ಇರೋರು ಕೂಡ ಇಷ್ಟಪಟ್ಟು ತಿಂತಾರು ಹಂಗಾದ್ರೆ ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಅರ್ಧ ಕೆ ಜಿಯಷ್ಟು ಹಾಗಲಕಾಯಿನ ನೋಡಿರಿ ಈ ರೀತಿ ರೌಂಡ್ ರೌಂಡ್ ಶೇಪ್ ಒಳಗೆ ಕಟ್ ಮಾಡಿ ಇಟ್ಕೊಂಡತ್ತಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಾಗಲಕಾಯಿನ ನೀರು ಮತ್ತು ಉಪ್ಪು ಹಾಕಿ ಒಂದು ಗಂಟೆ ನೆನ್ಸಿಟ್ಟತಿ ಯಾಕಂದ್ರೆ ಸ್ವಲ್ಪ ಕಹಿ ಜಾಸ್ತಿ ಇರ್ತೈತಿ ಕಹಿ ಅಂಶ ಕಮ್ಮಿ ಆಗಲಿ ಅಂಥೇಳಿ ಉಪ್ಪು ನೀರು ಹಾಕಿ ಒಂದು ಗಂಟೆ ನೆನೆಸಿಟ್ಟಿರಿ ಪಲ್ಯ ಮಾಡೋದಕ್ಕಿಂತ ಮೊದಲು ಪಲ್ಯಕ್ಕೆ ಹಾಕೋ ಪುಡಿ ಮಾಡಿ ಇಟ್ಕೊಳ್ಳೋಣ ಅದಕ್ಕೆ ಎರಡು ಚಮಚಾದಷ್ಟು ಶೇಂಗಾನ ತೆವಿ ಒಳಗೆ ಹಾಕಿ ಲೈಟಾಗಿ ಹುರ್ಕೊಳತ್ತತಿ ಇದನ್ನು ನಾವು ಉತ್ತರ ಕರ್ನಾಟಕದಾಗ ಎಲ್ಲ ಪಲ್ಯಕ್ಕೂ ಉದುರಿಸ್ತೇವ್ರಿ ಲಾಸ್ಟ್ ಒಳಗೆ ಈಗ ನೋಡಿರಿ ಇಷ್ಟು ಹುರ್ಕೊಂಡಾಯಿತು ಎರಡು ಚಮಚಾದಷ್ಟು ಶೇಂಗಾನ ಶೇ ಹುರ್ಕೊಂಡಾದ್ಮೇಲೆ ಎರಡು ಚಮಚಾದಷ್ಟು ಬಿಳಿ ಎಳ್ಳನ್ನು ಹುರ್ಕೊಳತ್ತತಿ ಲೈಟಾಗಿ ಹುರ್ಕೋಬೇಕು ನೋಡ್ರಿ ಇಷ್ಟು ಹುರ್ಕೊಂಡ್ರೆ ಸಾಕು ಚಿಟಪಟ ಅಂತಿರ್ತಾವಲ್ಲ ಅಷ್ಟು ಸಾಕು ಬಿಳಿ ಎಳ್ಳನ್ನು ಹುರ್ಕೊಂಡ್ರೆ ಈಗ ನೆಕ್ಸ್ಟು ಎರಡು ಚಮಚಾದಷ್ಟು ಗುರೆಳ್ಳು ಅಥವಾ ಹುಚ್ಚೆ ಎಳ್ಳು ಅಂತ ಏನು ಕರಿತೇವಲ್ಲ ಅದನ್ನು ಕೂಡ ನೋಡ್ರಿ ಲೈಟಾಗಿ ಹುರ್ಕೊಳತ್ತತಿ ಚಿಟಪಟ ಅನ್ಬೇಕಷ್ಟು ನೋಡ್ರಿ ಈಗ ಎರಡರಿಂದ ಮೂರು ನಿಮಿಷ ಹುರ್ಕೊಂಡು ಆಯ್ತು ರೀ ಚಟ್ಪಟ ಅಂಥೇಳಿ ಮ್ಯಾಲೆ ಹಿಡಿಯತ್ತಿದ್ವು ಅವು ಅಷ್ಟಾದ್ರೂ ಸಾಕು ಈಗ ಏನು ಮೂರು ಇಂಗ್ರೀಡಿಯೆಂಟ್ಸ್ ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಶೇಂಗಾ ಗುರೆಳ್ಳು ಬಿಳಿ ಎಳ್ಳು ಮೂರು ಇನ್ಗ್ರಿಡಿಯೆಂಟ್ಸು ತನ್ಗಾದ್ಮೇಲೆ ಒಳಗೆ ಹಾಕಿ ಪೌಡ್ರ್ ಮಾಡ್ಕೊಳತ್ತೈತಿ ರೀ ಪೂರ್ತಿ ಸಣ್ಣಗೆ ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಲೈಟಾಗಿ ತರಿ ತರಿಯಾಗಿ ಪೌಡ್ರ್ ಆಗಬೇಕು ಜಸ್ಟ್ ಒಂದು ಐದು ಸೆಕೆಂಡ್ ತಿರುಗಿಸ್ಕೊಂಡ್ರೆ ಸಾಕು ರೀ ಅಷ್ಟರೊಳಗಾನ ಪುಡಿಯಾಗೇ ಬಿಡ್ತೈತಿ ತರಿ ತರಿಯಾಗಿ ನೋಡ್ರಿ ಯಾವ ಥರ ತರಿತರಿಯಾಗಿ ಪೌಡ್ರಾಗೈತೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಇಷ್ಟ ಆದರೆ ಸಾಕು ಈಗ ಪಲ್ಯ ಮಾಡ್ಕೊಳ್ಳೋನು ಬರ್ರಿ ಪಲ್ಯಕ್ಕೆ ಒಂದು ಬಾಳ್ಗೆ ಒಳಗೆ ನಾನು ಏನು ನೆನೆಸಿಟ್ಟಿದ್ನಲ್ಲ ಒನ್ ಅವರ್ ಹಾಗಲಕಾಯಿ ಅದನ್ನು ಹುರ್ಕೊಳತ್ತೈತಿ ಲೈಟಾಗಿ ಹುರ್ಕೋಬೇಕು ಸಣ್ಣ ಉರಿ ಇಟ್ಕೊಂಡು ಚೆಂದಾಗೆ ಹುರ್ಕೋಬೇಕಾಗ್ತತಿ ಹಾಗಲಕಾಯಿ ಹುರ್ಕೊಳಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಚೆಂದಾಗೆ ಒಂದು ಐದರಿಂದ ಎಂಟು ನಿಮಿಷ ಅಂತೂ ಹುರ್ಕೊಳಬೇಕು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ದಾಗ ಡೈರೆಕ್ಟಾಗಿ ಪಲ್ಯ ಮಾಡಿದರೆ ಅಷ್ಟು ರುಚಿ ಬರೋಂಗಿಲ್ಲ ಸೊ ನೋಡ್ರಿ ಈಗ ಚೆಂದಾಗೆ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ನೀವು ರೌಂಡ್ ಶೇಪ್ ಬೇಡ ಅಂದ್ರೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಪಲ್ಯ ಮಾಡ್ಕೊಬೋದು ಆರೋಗ್ಯಕ್ಕಂತೂ ಭಾಳ ಚಲೋ ಇದು ವಾರಕ್ಕೆ ವಾರಕ್ಕೊಮ್ಮೆ ಆದರೂ ಮಾಡ್ಕೊಂಡು ತಿನ್ನಬೇಕು ನೋಡ್ರಿಗ ಐದರಿಂದ ಎಂಟು ನಿಮಿಷ ಸಣ್ಣ ಉರಿ ಇಟ್ಕೊಂಡು ಚೆಂದಗೆ ಹುರ್ಕೊಂಡಾಯಿತು ಇಷ್ಟು ಕಲರ್ ಚೇಂಜ್ ಆಗೈತಿ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳನು ಬರ್ರಿ ಈಗ ಒಂದು ಕಡಾಯಿ ಅಥವಾ ಒಂದು ಬಾಳಗಿಗಿರಿ ಒಂದು ದೊಡ್ಡ ಚಮಚ ಆದಷ್ಟು ಎಣ್ಣೆ ಸೇಸ್ಕೊಳತದ ಪಲ್ಯ ಮಾಡ್ಕೊಳಕ್ಕೆ ಎಣ್ಣೆ ಚೆಂದಗೆ ಕಾದ್ಮೇಲೆ ಅರ್ಧ ಚಮಚ ಸಾಸ್ವಿ ಅರ್ಧ ಚಮಚ ಜೀರಿಗೆ ಸೇರಿಸ್ಕೊಬೇಕು ರೀ ಅದಾದ್ಮೇಲೆ ನೋಡಿರಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಚೆಂದಗೆ ಫ್ರೈ ಮಾಡ್ಕೊಳತ್ತತ್ರಿ ಈಗ ಒಂದು ಹೆಸರಷ್ಟು ಕರಿಬೇವನ್ನ ಸೇರಿಸ್ಕೊಳತ್ತೈತ್ರಿ ಇದು ಜೋಳದ ರೊಟ್ಟಿಗೆ ಚಪಾತಿಗಂತೂ ಅಗ್ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗ ನೋಡಿರಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಅರ್ಧ ಕುಟ್ಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳತ್ತೈತ್ರಿ ಅರ್ಧ ಚಮಚ ಅರಿಶಿನ ಸೇರಿಸ್ಕೊಂಡು ಚಂದಾಗೆ ಮಿಕ್ಸ್ ಮಾಡ್ಕೋಬೇಕು ಲೈಟಾಗಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆಂದಾಗೆ ಫ್ರೈ ಮಾಡ್ಕೊಳತ್ತತಿ ಈಗ ನೋಡಿರಿ ನೆಕ್ಸ್ಟು ಅರ್ಧ ಕೆ ಜಿ ಹಾಗಲಕಾಯಿನ ಏನು ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಳತ್ತೈತಿ ಚೆಂದಾಗೆ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೋಬೇಕು ಹಾಗಲಕಾಯಿನ ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋದನ್ನ ಡೈರೆಕ್ಟಾಗಿ ಹುರ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದ್ರೂ ಅಗದಿ ಚಲೋ ರೀ ಆರೋಗ್ಯಕ್ಕೆ ಈ ಡಯಾಬಿಟಿಸ್ ಇರೋವ್ರಿಗಂತೂ ಖಾಲಿ ಹೊಟ್ಟೆ ಒಳಗೆ ಈ ಥರ ಕ್ರಿಸ್ಪಿಯಾಗಿ ಲೈಟಾಗಿ ಹುರ್ಕೊಂಡು ಮ್ಯಾಲ ಉಪ್ಪು ಸೇರಿಸ್ಕೊಂಡು ತಿಂದ್ರೆ ಅಗದಿ ರುಚಿನೂ ಇರ್ತೈತೆ ರೀ ಈಗ ಅರ್ಧ ಚಮಚ ಅಚ್ಕರದ ಪುಡಿ ಸೇರಿಸ್ಕೊಳತ್ತೈತ್ರಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳತ್ತೀ ಅದಾದ್ಮೇಲೆ ಈಗ ಅರ್ಧ ಚಮಚ ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಸೇರಿಸ್ಕೊಳತ್ತಿ ಈಗ ಅರ್ಧ ಕಪ್ಪಷ್ಟು ಹುಣಸೆ ಹಣ್ಣಿನ ರಸ ಸೇರಿಸ್ಕೊಳತ್ತೈತ್ರಿ ನಿಮ್ಗೆ ಹುಳಿ ಯಾವ ರೀತಿ ಬೇಕು ನೋಡ್ಕೊಂಡು ನೀವು ಸೇರಿಸ್ಕೋಬೋದು ಸ್ವಲ್ಪ ಬೆಲ್ಲ ರೀ ಹುಣಸೆ ಹುಳಿ ಸೇರಿಸಿ ಅಂದಮೇಲೆ ಸ್ವಲ್ಪ ಬೆಲ್ಲ ಸೇರಿಸಿದ್ರೆ ಈಕ್ವಲ್ ಆಗ್ತೈತಿ ಹುಳಿ ಮತ್ತು ಸಿಹಿ ಎರಡು ಈಗ ನೋಡ್ರಿ ಎಲ್ಲ ಇನ್ಗ್ರೀಡಿಯೆಂಟ್ಸ್ನು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಹಳ್ಳಿ ಕಡೆ ಒಣ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿನ ಒಳಗೆ ಸುಟ್ಟು ಜಜ್ಜಿ ಹಾಕ್ತಾರೆ ರೀ ಪಲ್ಯಕ್ಕೆ ಇನ್ನೂ ಟೇಸ್ಟ್ ಆಗ್ತೈತಿ ಹಾಗಲಕಾಯಿ ಕುದಿಯೋಕೆ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡ್ರಿ ಈಗ ಒಂದು ಐದರಿಂದ ಎಂಟು ನಿಮಿಷ ಮುಚ್ಚಳ ಮುಚ್ಚಿ ಚಂದಾಗೆ ಕುದಿಸ್ಕೋಬೇಕ್ರಿ ಪಲ್ಯನ ಮೀಡಿಯಮ್ ಊರಿ ಒಳಗೆ ಇದ್ರಾಗ ಒಂದು ಟಿಪ್ನ ಏನು ಕೊಡೋಕೆ ಇಷ್ಟಪಡ್ತೇನೆ ಅಂದ್ರೆ ನೀವು ಪದೇ ಪದೇ ಮುಚ್ಚಳ ತೆಗೆದು ನೋಡಬಾರ್ದು ಎಷ್ಟು ಕುದ್ದತಿ ಎಷ್ಟು ಕುದ್ದತಿ ಅಂತ ಇದರಿಂದ ಹಾಗಲಕಾಯಿ ಇರೋ ಕಹಿಗಿಂತ ಇನ್ನೂ ಜಾಸ್ತಿ ಕಹಿ ಬಿಡ್ತೈತ್ರಿ ಹಾಗಾಗಿ ಕುದ್ದಾದ ಆದ್ಮೇಲೆನ ನೋಡ್ಬೇಕು ರೀ ಹೊಳ್ಳೊಳೆ ನೋಡೋದ್ರಿಂದ ಹಾಗಲಕಾಯಿ ಇನ್ನೂ ಕಹಿ ಇದು ಇದೊಂದು ಟಿಪ್ಪು ನನ್ನ ಕಡೆಯಿಂದ ಅದಾದ್ಮೇಲೆ ಈಗ ಪಲ್ಯ ಯಾವ ರೀತಿ ಕುದ್ದತಿ ಅಂತ ಹೇಳಿ ನೋಡೋನು ನೋಡ್ರಿ ಈಗ ಎಂಟು ನಿಮಿಷ ಚೆಂದಾಗೆ ಪಲ್ಯನ ಕುದಿಸ್ಕೊಂಡಿ ಸ್ವಲ್ಪ ನೀರು ನೀರು ಇದ್ರೆ ಚಲೋ ರೀ ಟೇಸ್ಟ್ ಬರ್ತತಿ ಭಾಳ ನೀರು ಇಲ್ಲದೆ ಇರೋ ಥರ ಕುದಿಸ್ಕೊಂಡು ಅಷ್ಟು ಚಲೋ ಅನ್ಸಂಗಿಲ್ಲ ಪಲ್ಯ ಆಮೇಲೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಆಗಲೇ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡ್ರು ಅದನ್ನು ಕೂಡ ಸೇರಿಸ್ಕೊಳತ್ತನಿ ಇದನ್ನು ಹಾಕಿದ್ರನ್ನ ಅದು ಹಾಗಲಕಾಯಿ ಪಲ್ಯ ಒಂದು ಒಳ್ಳೆ ಟೇಸ್ಟ್ ಬರ್ತೈತೆ ಅಂತ ಹೇಳ್ಬೋದು ನಾನು ಸ್ವಲ್ಪ ಉಳಿಸ್ಕೊಂಡೇನಿ ಪೂರ್ತಿ ಪುಡಿ ಹಾಕಿಲ್ಲ ಯಾಕಂದ್ರೆ ಭಾಳ ಗಟ್ಟಿ ಆಗಬಾರ್ದು ಗ್ರೇವಿ ಸ್ವಲ್ಪ ನೀರು ನೀರು ಥರ ಇದ್ರನ್ನ ಟೇಸ್ಟು ಹಾಗಾಗಿ ನಾನು ಪೂರ್ತಿ ಸೇರಿಸ್ಕೊಂಡಿಲ್ಲ ಒಂದೇ ಸಾರಿ ಹಾಕ್ಕೊಂಬಿಟ್ರೆ ಗೊತ್ತಾಗೋದಿಲ್ಲ ರೀ ನೋಡ್ಕೊಂಡು ಸೇರಿಸ್ಕೊಳ್ಳೋಣ ಅಂತ ಸ್ವಲ್ಪ ಸೇರಿಸ್ಕೊಂಡು ನಾನೀಗ ಚೆಂದಗೆ ಮಿಕ್ಸ್ ಮಾಡ್ಕೊಂಡೇನಿ ಮುಕ್ಕಾಲು ಭಾಗದಷ್ಟು ಪುಡಿ ಸೇರಿಸ್ಕೊಂಡು ಚೆಂದಗೆ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ಪುಡಿ ಏನು ಉಳಿದಿತ್ತಲ್ಲ ಅದನ್ನೂ ಸೇರಿಸ್ಕೊಳತ್ತನಿ ಯಾಕಂದ್ರೆ ಅಷ್ಟೊಂದೇನು ಗಟ್ಟಿ ಅನ್ಸತ್ತಿಲ್ಲ ಪಲ್ಯ ಹಾಗಾಗಿ ನೋಡಿರಿ ಮಾಡ್ಕೊಂಡಿರೋ ಪೌಡ್ರು ಕರೆಕ್ಟಾಗಿ ಅರ್ಧ ಕೆ ಜಿ ಹಾಗಲಕಾಯಿ ಪಲ್ಯಾಗ ಕರೆಕ್ಟಾಗೈತಿ ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ಇನ್ನೇನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲರಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕಷ್ಟ ಸೊ ಫೈನಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಹಾಗಲ್ಕಾಯಿ ಪಲ್ಯ ರೆಡಿ ಆಯ್ತು ನೋಡ್ರಿ ನೀವು ಕೂಡ ಟ್ರೈ ಮಾಡಿರಿ ಇದ ಮೆಥಡ್ ಒಳಗೆ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ದೊಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣಂಥ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ಹುಷಾರಣರಿ